ವೆಲ್ಕಮ್ ಟು ಹರಿಪೀಡಿಯಾ. ಆಕ್ಚುಲಿ ಐನ್ಸ್ಟೈನ್ ಒಂದು ಮರದ ಕೆಳಗೆ ಕೂತ್ಕೊಂಡು ಅವ್ರ ತಲೆ ಮೇಲೆ ಏನೋ ಒಂದು ಆಪಲ್ ಬಿದ್ದಿರೋದ್ರಿಂದಾನೆ ಅವರು ಗ್ರಾವಿಟಿದು ಈಕ್ವೇಶನ್ ಕಂಡುಹಿಡಿದಿದ್ದಾರೆ ಅಂತ ಹೇಳ್ತಾರಲ್ವಾ. ಅವರು ಗ್ರಾವಿಟೇಷನಲ್ ಈಕ್ವೇಶನ್ ಕಂಡುಹಿಡಿದಕ್ಕಿಂತ ಮುಂಚೆ ಹೇಳ್ಬೋದು ಐನ್ಸ್ಟೈನ್ ಇಸ್ ಅ ಜೀನಿಯಸ್ ಅಂತ. ಐನ್ಸ್ಟೈನ್ ಜೀನಿಯಸ್ ಆಗಿದ್ರೆ ಗ್ರಾವಿಟಿನ ಕಂಡುಹಿಡಿದವ್ರನ್ನ ಏನಂತ ಹೇಳಬೇಕು, ಆ ದೇವರು ಕೂಡ ಜೀನಿಯಸೇ ಅಲ್ವಾ. ಸೊ ಈ ತರ ದೇವರು ಡಿಫ್ರೆಂಟ್ ಡಿಫ್ರೆಂಟ್ ಜಾಗಗಳಲ್ಲಿ ಆ ಗ್ರಾವಿಟಿ ಈಕ್ವೇಶನ್ ಅನ್ನೇ ಫಾಲ್ಸ್ ಮಾಡೋ ತರ ನಾನು ಡಿಫ್ರೆಂಟ್ ಆಗಿ ಒಂದು ಈಕ್ವೇಶನ್ ನ ಕೊಡ್ತೀನಿ, ನೀನು ಅದನ್ನ ಏನು ಅಂತ ಕಂಡುಹಿಡಿ ಅಂತ ಹ್ಯೂಮ್ಯಾನಿಟಿಗೆ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಹಾಕಿರೋ ತರನೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಈ ಪ್ರಪಂಚದಲ್ಲಿ ಗ್ರಾವಿಟಿಗೆ ನಾವು ಕಂಡುಹಿಡಿದಿರೋ ಈಕ್ವೇಶನ್ ಗೆ ಅಗೇನ್ಸ್ಟ್ ಆಗಿ ಏನೇನೋ ನಡೀತಿರುತ್ತೆ. ಹಂಗಂದ್ರೆ ಈಸಿಯಾಗಿ ಹೇಳ್ಬೋದು, ಅಗೇನ್ಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಬೇರೆ ಏನೋ ಇದೆ. ಗ್ರಾವಿಟೇಷನಲ್ ಫೋರ್ಸ್ ಒಂದೊಂದ್ ಕಡೆ ವರ್ಕ್ ಆಗೋದೇ ಇಲ್ಲ. ಇದೆಲ್ಲ ಏನಕ್ಕೆ, ಹ್ಯೂಮನ್ಸ್ ಕೈಯಲ್ಲಿ ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಆಗಲ್ಲ. ಹೇಳ್ಬೇಕು ಅಂತಂದ್ರೆ ಅದು ಅದಕ್ಕೆ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರಾಟಜೀಸ್ ಇದಾವೆ. ಆ ಸ್ಟ್ರಾಟಜೀಸ್ ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ, ಆದ್ರೆ ನಾವು ಅದನ್ನ ಫಾರ್ಮುಲೇಟ್ ಮಾಡೋದಕ್ಕಾಗಲ್ಲ. ಯಾವುದೇ ಫಿಸಿಕ್ಸ್ ಈಕ್ವೇಶನ್ ಇಲ್ಲ, ಫಿಸಿಷಿಯನ್ ಯಾರಾದರೂ ದೊಡ್ಡವರು ಇದ್ರು ಕೂಡ ಅದನ್ನ ಫಾರ್ಮುಲೆ ಅದರಲ್ಲಿ ಬರೆಯೋದಕ್ಕೆ ಆಗಲ್ಲ, ಅದು ಬರೆದ್ರೂ ಕೂಡ ಅದನ್ನ ಸಾಲ್ವ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಬನ್ನಿ, ಈ ಪ್ರಪಂಚದಲ್ಲಿ ಜಾಗಗಳು ಗ್ರಾವಿಟಿಗೆ ಅಗೇನ್ಸ್ಟ್ ಆಗಿ ಎಲ್ಲೆಲ್ಲ ಇದಾವೆ, ಅದನ್ನ ನಾವು ಹೆಂಗೆಲ್ಲ ಅಡ್ಮೈರ್ ಮಾಡಬಹುದು, ಹೆಂಗೆಲ್ಲ ನಾವು ಅದನ್ನ ನೋಡಬಹುದು ಅಂತ ನಾವು ನೋಡೋಣ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಅವಾಗ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದು ಸೇರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ನಂಬರ್ ಒನ್ ಇರೋದು ಇನ್ವರ್ಟೆಡ್ ವಾಟರ್ಫಾಲ್. ಹೇಳ್ಬೇಕು ಅಂತಂದ್ರೆ ಯಾವುದೋ ಒಂದು ಮೌಂಟೇನ್ ಇರುತ್ತೆ, ಆ ಮೌಂಟೇನ್ ಮೇಲಿಂದ ಕೆಳಗೆ ಯಾವಾಗ್ಲೂ ವಾಟರ್ಫಾಲ್ ಬರುತ್ತಿರುತ್ತೆ. ಇದೇ ನಾವು ನಮ್ಮ ಲೈಫ್ ಅಲ್ಲಿ ನೋಡಿರೋದು. ಎಲ್ಲ ಕಡೆ ಹೋದ್ರು ಕೂಡ ನಮ್ಮ ಬ್ಯಾಂಗ್ಳೂರ್ ಪಕ್ಕದಲ್ಲಿ ಇಲ್ಲ ಅಂತಂದ್ರೆ ಬ್ಯಾಂಗ್ಳೂರ್ ಆಚೆ ಕಡೆ ಹೋದ್ರು ಕೂಡ ಗನಲ್ಲು ಫಾಲ್ಸ್ ಇದೆ, ಇಲ್ಲ ಅಂತಂದ್ರೆ ಟಿಕೆ ಫಾಲ್ಸ್ ಇದೆ. ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಫಾಲ್ಸಸ್ ಎಲ್ಲ ಇದಾವೆ. ಆ ತರ ವಾಟರ್ ಫಾಲ್ಸ್ ಅಲ್ಲೆಲ್ಲ ಏನಾಗುತ್ತೆ ಅಂತಂದ್ರೆ ಮೇಲಿಂದ ಕೆಳಗೆನೆ ನೀರು ಬರ್ತಿರುತ್ತೆ, ಕೆಳಗಿಂದ ನೀರು ಮೇಲಕ್ಕೆ ಹೋಗೋದಿಲ್ಲ. ಈ ತರ ಸಿಚುವೇಶನ್ ಎಲ್ಲೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಆದ್ರೆ ರಿಪಬ್ಲಿಕ್ ಆಫ್ ಚಿಲಿ ಅಂತ ಒಂದು ಜಾಗದಲ್ಲಿ ಅಲ್ಲಿ ವಾಟರ್ ಫಾಲ್ ಅಗೇನ್ಸ್ಟ್ ಆಗಿ ಹೋಗ್ತಿರುತ್ತೆ. ಮೌಂಟೇನ್ ಇಂದ ಕೆಳಗೆ ಬರ್ತಿದೆ ಅಂತ ಅನ್ಕೊಳ್ಳಿ, ಬರೋ ಅಷ್ಟಿಗೆನೆ ಅದು ಆಪೋಸಿಟ್ ಆಗಿ ಮೇಲಕ್ಕೆ ಬರ್ತಿದೆ ಅಂತ ಹೇಳ್ತಾರೆ. ಅದು ಏನಕ್ಕೆ ಅಂತಂದ್ರೆ ಅಗೇನ್ಸ್ಟ್ ಆಗಿ ಬರ್ತಿರೋ ಗಾಳಿ ಮೇಲಿಂದ ಕೆಳಗೆ ಹೋಗೋ ನೀರನ್ನ ಅದು ಮೇಲ್ಗಡೆ ಪುಷ್ ಮಾಡುತ್ತೆ. ಈ ತರ ಪುಷ್ ಮಾಡೋದ್ರಿಂದಾನೇ ಅಲ್ಲಿ ವಾಟರ್ ಫಾಲ್ ಅನ್ನೋದು ಇಲ್ವೇ ಇಲ್ಲ, ಅದು ಇನ್ವರ್ಟೆಡ್ ವಾಟರ್ ಫಾಲ್ ಆಗಿದೆ ಅಂತ ಹೇಳ್ತಾರೆ. ಇದೇ ತರ ಫಿನೋಮಿನನ್ ಇಂಡಿಯಾದ್ರಲ್ಲೂ ನೋಡಿದ್ದಾರೆ, ಆಸ್ಟ್ರೇಲಿಯಾದ್ರಲ್ಲೂ ನೋಡಿದ್ದಾರೆ. ಇವಾಗ ನಾನು ಹೇಳೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳಿ. ಇವಾಗ ನೀವು ಎಲ್ಲೋ ಒಂದ್ ಕಡೆ ಟ್ರೆಕ್ಕಿಂಗ್ ಹೋಗ್ತಿದ್ದೀರಾ. ಟ್ರೆಕ್ಕಿಂಗ್ ಹೋಗ್ಬೇಕು ಅಂತಂದ್ರೆ ಒಂದು ಫಾರೆಸ್ಟ್, ಮೌಂಟೇನ್ಸ್ ಎಲ್ಲಾನು ದಾಟಿ ದಾಟಿನೇ ಹೋಗ್ತಿರ್ತೀರಾ ಒಂದು ಡೆಸ್ಟಿನೇಷನ್ ರೀಚ್ ಮಾಡೋದಕ್ಕೋಸ್ಕರ. ಈ ತರ ಆ ಡೆಸ್ಟಿನೇಷನ್ ರೀಚ್ ಮಾಡೋದಕ್ಕಿಂತ ಮುಂಚೆ ಎಲ್ಲೋ ಒಂದ್ ಜಾಗದಲ್ಲಿ ನಿಮ್ ಟ್ರಿಪ್ ಅಲ್ಲಿ ನೀವು ಮ್ಯಾರಿನಸ್ ಕಾಂಪಸ್ ಅಂತ ಒಂದು ತಗೊಂಡು ಹೋಗಿರ್ತೀರಾ, ಆ ಕಾಂಪಸ್ ತುಂಬಾನೇ ಫಾಸ್ಟ್ ಆಗಿ ತಿರುಗಕ್ ಶುರು ಆಗುತ್ತೆ. ಇವಾಗ ಏನಕ್ಕೆ ಇದು ಇಷ್ಟೊಂದು ತಿರುಗಕ್ ಶುರು ಮಾಡ್ತಿದೆ, ನಮಗೆ ತುಂಬಾನೇ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಈ ಜಾಗದಲ್ಲಿ ಏನೋ ಇದೆ, ಇಲ್ಲಿ ಏನೋ ಇದೆ, ನಾನು ಅದನ್ನ ಕಂಡಿಡಬೇಕು ಅಂತ ನಮ್ಮೊಳಗೆ ಒಂದು ಕ್ಯೂರಿಯಾಸಿಟಿ ಬರುತ್ತಲ್ವಾ. ಅದೇ ತರನೇ ಜಾರ್ಜ್ ಪ್ರೈಸ್ ಅಂತ ಒಬ್ರು 1939 ಅವ್ರಿಗೆ ನಡೆದಿದೆ ಲೈಫ್ ಅಲ್ಲಿ ಇನ್ಸಿಡೆಂಟ್. ಈ ಇನ್ಸಿಡೆಂಟ್ ನಡೆದಿದ ಮೇಲೆ ಅವರು ಒಂದು ಡಿಸಿಷನ್ ತಗೋತಾರೆ, ಈ ಜಾಗನ ನಾನು ಕೊಂಡ್ಕೋಬೇಕು, ಗೌರ್ಮೆಂಟ್ ಜೊತೆ ಹೆಂಗಾದ್ರೂ ಒಂದು ಮಾತಾಡಿ ನಾನು ಈ ಜಾಗನ ಸ್ವಲ್ಪನಾದ್ರೂ ತಗೊಂಡು ಅಲ್ಲಿ ಏನಿದೆ ಅಂತ ನಾನು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಶುರು ಮಾಡ್ತಾರೆ. ಇವಾಗ ಅಲ್ಲಿ ಅವರು ಆ ಲ್ಯಾಂಡ್ ನ ತಗೋಬಿಟ್ಟು ಅಲ್ಲಿ ಒಂದು ಮನೆನೂ ಕಟ್ಟುತ್ತಾರೆ. ಮನೆ ಅಂತ ಹೇಳೋದಕ್ಕಾಗಲ್ಲ, ಒಂದು ಆರ್ಕಿಟೆಕ್ಚರಲ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಇದು ಒಂದು ಇನ್ವರ್ಟೆಡ್ ಆರ್ಕಿಟೆಕ್ಚರಲ್ ಸ್ಟ್ರಕ್ಚರ್. ನಾವು ಅದ್ರ ಒಳಕ್ಕೆ ಹೋದ್ರೆ ಆಬ್ವಿಯಸ್ಲಿ ಗ್ರಾವಿಟಿಗೆ ಅಗೇನ್ಸ್ಟ್ ಆಗೇ ಇರುತ್ತೆ. ನಾವು ರೂಫ್ ಟಾಪ್ ಮೇಲೆ ಹೋಗಿ ಕೂತ್ಕೊಂಡು ಡ್ಯಾನ್ಸ್ ಆಡಿದ್ರು ಕೂಡ ನಾವು ಕೆಳಗೆ ಬೀಳೋದಿಲ್ಲ ಅಂತ ಹೇಳ್ತಾರೆ. ಇಷ್ಟೊಂದು ಕ್ಯೂರಿಯಸ್ ಆಗಿರೋ ಜಾಗನ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ನೋಡೋಣ. ಇದಾಗಿ ಸ್ವಲ್ಪ ವರ್ಷಗಳ ನಂತರ 2014 ದಿಸ್ ಇಸ್ ಒನ್ ಆಫ್ ದ ಹಿಸ್ಟೋರಿಕಲ್ ಏನ್ಷಿಯಂಟ್ ಪ್ಲೇಸ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಅದನ್ನ ನೇಮ್ ಮಾಡ್ತಾರೆ. ತುಂಬಾ ವಿಸಿಟರ್ಸ್, ತುಂಬಾನೇ ಟೂರಿಸ್ಟ್ ಅಲ್ಲಿ ಹೋಗಿ ನೋಡ್ತಾರೆ. ಹೇಳ್ಬೇಕು ಅಂತಂದ್ರೆ ದಿಸ್ ಇಸ್ ಒನ್ ಆಫ್ ದ ಟೂರಿಸ್ಟ್ ಸ್ಪಾಟ್. ನಿಮಗೂ ಕೂಡ ಯಾವಾಗಲಾದ್ರೂ ಟೈಮ್ ಸಿಕ್ತು ಅಂತಂದ್ರೆ ದೇಶ ಸುತ್ತಿ ನೋಡ್ಬೇಕು ಅಂತಂದ್ರೆ ಆ ಜಾಗನ ಮಿಸ್ ಮಾಡದೆ ನೋಡಿ. ಆಬ್ವಿಯಸ್ಲಿ ಗ್ರಾವಿಟೇಷನ್ ಗೆ ಅಗೇನ್ಸ್ಟ್ ಆಗಿ ನೀವು ಅಲ್ಲಿ ತೇಲಾಡ್ತಾ ಇರ್ಬೋದು ಅಂತ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಲಡಾಕ್ ಅಂತ ಒಂದು ಜಾಗ ಇದೆ. ಕಾರ್ ನ ಆ ಮೌಂಟೇನ್ ಕೆಳಗೆ ನಿಲ್ಸಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಆ ಕಾರ್ ಮೌಂಟೇನ್ ಪೀಕ್ ನ ನೋಡಿ
ಅದು ಆಟೋಮೆಟಿಕ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ನಾವು ಜಸ್ಟ್ ಕಾರ್ನ ಆಫ್ ಮಾಡಿಕೊಂಡು ಬ್ರೇಕ್ ಇಂದ ಕಾಲ್ ತೆಗೆದುಬಿಟ್ಟು ಸ್ಟೇರಿಂಗ್ ಮಾತ್ರ ಕಂಟ್ರೋಲ್ ಕೊಟ್ಟರೆ ಸಾಕು, ಕಾರ್ ಈಸಿಯಾಗಿ ಅಷ್ಟು ಪೀಕ್ಗೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಇದು ಕೇಳೋದಕ್ಕೆ ಬೇಕಾದ್ರೆ ಇದು ಏನೋ ಮ್ಯಾಜಿಕಲ್ ಟ್ರಿಕ್ ಇದೆ ಅಲ್ಲ, ಹ್ಯಾರಿ ಪಾಟರ್ ಅಲ್ಲಿ ವಾಂಡ್ ಎಲ್ಲ ಇಟ್ಕೊಂಡು ಮಾಡ್ತಾರಲ್ವ ಆ ತರ ಡ್ರೈವರ್ ಏನೋ ಮಾಡ್ತಿರ್ಬೇಕು ಅಂತ ನಮಗೆ ಅನ್ಸುತ್ತೆ. ಬಟ್ ಹೇಳ್ಬೇಕು ಅಂತಂದ್ರೆ ಇದೇ ನಿಜ, ಅದನ್ನ ಮ್ಯಾಗ್ನೆಟಿಕ್ ಇಲ್ಲ ಅಂತ ಹೇಳ್ತಾರೆ. ಇವಾಗ ಈ ಮ್ಯಾಗ್ನೆಟಿಕ್ ಹಿಲ್ ತರಾನೇ ಫಾರಿನ್ ಕಂಟ್ರೀಸ್ ದಲ್ಲೂ ಮ್ಯಾಗ್ನೆಟಿಕ್ ಹಿಲ್ ಇದೆ. ಅಂತ ಜಾಗದಲ್ಲಿ ಕೂಡ ಕಾರ್ ನಿಲ್ಲಿಸ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಪೀಕ್ ನ ಹೋಗಿ ನೋಡುತ್ತೆ ಅದು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಹೇಳ್ಬೇಕು ಅಂತಂದ್ರೆ ಅಲ್ಲಿ ಮಾತ್ರ ಭೂಮಿ ಅಷ್ಟು ಚೂಪಾಗಿತ್ತೋ ಏನೋ, ಈಸಿಯಾಗಿ ಅಷ್ಟು ಮೇಲಕ್ಕೆ ಹತ್ತುತ್ತೆ. ಇದನ್ನ ಫಿನೋಮಿನನ್ ಆಫ್ ಆಂಟಿ ಗ್ರಾವಿಟಿ ಅಂತ ಹೇಳ್ಬೋದು, ಇಲ್ಲ ಅಂತಂದ್ರೆ ದಿಸ್ ಇಸ್ ಅನ್ ನ್ಯಾಚುರಲ್ ಅನಾಮಲಿ ಅಂತ ಹೇಳ್ಬೋದು. ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಡೆಯೋ ಜಾಗಗಳ ಹೆಸರು ಆಬ್ವಿಯಸ್ಲಿ ನೀವು ತಿಳ್ಕೋಬೇಕಾಗತ್ತೆ. ಒಂದು ಮೌಂಟ್ ಎರಗೆಟ್ಸ್ ಅಂತ ಹೇಳ್ತಾರೆ, ಇನ್ನೊಂದು ಮ್ಯಾಗ್ನೆಟಿಕ್ ಹಿಲ್ ಇನ್ ಕೆನಡಾ ಅಂತ ಹೇಳ್ತಾರೆ. ಈ ಮ್ಯಾಗ್ನೆಟಿಕ್ ಹಿಲ್ ಇನ್ ಕೆನಡಾದಲ್ಲಿ ನೀರು ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿರುತ್ತೆ, ಮೌಂಟನ್ ಪೀಕ್ ನ ಅದು ಹತ್ತಿರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಲಡಾಕ್ ಅಲ್ಲಿ ಐಸು ಮತ್ತೆ ವಾಟರ್ಸ್ ಎಲ್ಲ ಜಾಸ್ತಿ ಇದೆ, ಆದ್ರೂ ಕೂಡ ಅದು ಕೆಳಗೆ ಬರ್ತಿದೆ. ಬರೀ ಮೆಟಲ್ ಏನಾದ್ರೂ ಆಬ್ಜೆಕ್ಟ್ ಇಟ್ಟರೆ ಮಾತ್ರ ಅದು ಮೇಲೆಕ್ಕೆ ಕರ್ಕೊಂಡು ಹೋಗ್ತಿದೆ, ಆದ್ರೆ ಇಲ್ಲಿ ಕೆನಡಾದಲ್ಲಿ ನೀರು ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಹೋಗ್ತಿರತ್ತೆ ಅಂತ ಹೇಳ್ತಾರೆ. ಅಲ್ಲಿರೋ ಜನರು ಏನ್ ಡಿಸ್ಕ್ರೈಬ್ ಮಾಡ್ತಾರೆ ಅಂತಂದ್ರೆ, ನಾನು ಕೆಳಗಿಂದ ಮೌಂಟನ್ ಮೇಲೆ ಹೋಗೋದಕ್ಕೆ ಅಷ್ಟೊಂದು ಈಸಿಯಾಗಿ ಫೀಲ್ ಮಾಡ್ತೀನಿ, ಬೇಗ ಬೇಗನೆ ಹೋಗಿ ರೀಚ್ ಆಗ್ಬಿಡ್ತೀನಿ, ಆದ್ರೆ ಮೌಂಟನ್ ಮೇಲಿಂದ ಕೆಳಗೆ ಬರೋದಕ್ಕೆ ನಮ್ಗೆ ತುಂಬಾ ಹೊತ್ತಾಗುತ್ತೆ. ಈ ತರ ತುಂಬಾನೇ ಕಷ್ಟ ಪಡ್ತಿದೀವಿ ನಾವು. ನಮ್ಗೆ ಏನಾದ್ರೆ ಒಂದು ಆಂಟಿ ಗ್ರಾವಿಟಿ ಮೆಟೀರಿಯಲ್ ಏನಾದ್ರೂ ಇದ್ರೆ ಅದನ್ನ ಕೊಡಿ, ಅದರಲ್ಲಿ ಕೂತ್ಕೊಂಡು ನಾವು ಆರಾಮ್ಸೆ ಒಂದು ಮೆಟೀರಿಯಲ್ ನ ಮಾಡಿ ನಾವು ಫ್ಲೋಟ್ ಆಗ್ತಿರ್ತೀವಿ ಅಂತ ಹೇಳ್ತಾರೆ. ಈ ತರ ಜನಗಳ ಇಮ್ಯಾಜಿನೇಷನ್ ನೋಡಿ ತುಂಬಾನೇ ಕ್ರಿಯೇಟಿವ್ ಆಗಿರುತ್ತೆ. ಸೊ ಅದೇ ತರ ನಾವು ಕೂಡ ಒಂದು ಜಾಗದಲ್ಲಿ ಹೋಗಿ ವಿಸಿಟ್ ಮಾಡಿದ್ರೆ ಆಬ್ವಿಯಸ್ಲಿ ನಮಗೆ ಕೂಡ ಕ್ರಿಯೇಟಿವ್ ಮೈಂಡ್ಸ್ ಬರುತ್ತೆ, ಕ್ರಿಯೇಟಿವ್ ಥಿಂಕಿಂಗು ಬರುತ್ತೆ. ಸೊ ಅದರಿಂದ ನಾವು ಕೂಡ ಆ ಜಾಗಕ್ಕೆ ಹೋಗಿ ವಿಸಿಟ್ ಮಾಡಿದ್ರೆ ನಮ್ಮ ಬ್ರೈನ್ ಕೂಡ ತುಂಬಾನೇ ಬೆಳೆಯೋದಕ್ಕೆ ಪಾಸಿಬಿಲಿಟೀಸ್ ಇದಾವೆ. ನಮ್ಮ ಲಿಸ್ಟ್ ಅಲ್ಲಿ ಲಾಸ್ಟ್ ಹೂವರ್ ಡ್ಯಾಮ್ ಅಂತ ಹೇಳ್ಬೋದು. ಹೂವರ್ ಡ್ಯಾಮ್ ಅದು ಫಾರಿನ್ ಅಲ್ಲಿ ಕಟ್ಟಿದ್ದಾರೆ, ಆಬ್ವಿಯಸ್ಲಿ ಅದು ಇಂಡಿಯಾದ್ರಲ್ಲಿಲ್ಲ. ಇವಾಗ ಆ ಹೂವರ್ ಡ್ಯಾಮ್ ಮೇಲೆಗಡೆ ಹೋಗಿ ನಿಂತ್ಕೊಂಡು ವಾಟರ್ ಬಾಟಲ್ ಇಂದ ನೀರು ಕೆಳಗೆ ಹಾಕಿದ ತಕ್ಷಣ ಅದು ಮೇಲಕ್ಕೆ ಬರುತ್ತೆ, ಅದು ಕೆಳಗೆ ಹೋಗಲ್ಲ ಅಂತ ಹೇಳ್ತಾರೆ. ಆ ಡ್ಯಾಮ್ ಆರ್ಕಿಟೆಕ್ಚರ್ ಹೆಂಗ್ ಮಾಡಿದಾರೆ ಅಂತಂದ್ರೆ, ಗಾಳಿ ಹೊಡೆದ್ರೆ ಆಬ್ವಿಯಸ್ಲಿ ಅದು ಕರ್ವ್ ಮಾಡಿಕೊಂಡು ಆಪೋಸಿಟ್ ಡೈರೆಕ್ಷನ್ ಗೆ ಮೇಲಕ್ಕೆ ಬರುತ್ತೆ. ನಾವೇನಾದ್ರೆ ನೀರು ಇದ್ರು ಕೂಡ ಅದು ಆಪೋಸಿಟ್ ಡೈರೆಕ್ಷನ್ ಗೆ ಹೋಗುತ್ತೆ, ಅದು ಕೆಳಗೆ ಹೋಗಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ನ್ಯಾಚುರಲ್ ಫಿನಾಮಿನನ್ ಅಂತ ಹೇಳ್ತಾರೆ. ಆದ್ರೆ ಇದು ಮ್ಯಾನ್ ಮೇಡ್ ಕೈಂಡು, ಮ್ಯಾನ್ ಮೇಡ್ ಡ್ಯಾಮ್. ಸೊ ಇದರಿಂದ ಮ್ಯಾನ್ ಮೇಡ್ ಡ್ಯಾಮ್ ಕೂಡ ನಾವು ಕೂಡ ನೇಚರ್ ಚೇಂಜ್ ಮಾಡಬಹುದು ಅಂತ ಹೇಳ್ಕೊತೀನಿ. ಇಲ್ಲಿ ನಾನು ಹೇಳ್ಬೋದು ಏನು ಅಂತಂದ್ರೆ, ನಾನು ಕೂಡ ಏನಾದ್ರೂ ಒಂದು ಆರ್ಕಿಟೆಕ್ಚರ್ ಸ್ಟ್ರಕ್ಚರ್ ನ ಮಾಡ್ತೀನಿ, ಗಾಳಿ ಎಲ್ಲ ಅದ್ರೊಳಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಒಂದು ಕ್ಲೌಡ್ ನ ಮಾಡ್ತೀನಿ, ಆ ಕ್ಲೌಡ್ ಒಳಗೆ ಮಳೆ ಬರುತ್ತೋ ಇಲ್ವೋ ನನ್ನ ಡೇಟಾ ಎಲ್ಲಾನು ಅದ್ರೊಳಗೆ ಸ್ಟೋರ್ ಮಾಡ್ತೀನಿ. ಸೊ ಇದರ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಮ್ಯಾಜಿನೇಷನ್ ನಮ್ಗೆ ಬರ್ತವೆ ನಾವು ಚೈಲ್ಡ್ಹುಡ್ ಆಗಿದ್ದಾಗ. ಇವಾಗ ನಾವು ಬೆಳೀತಾ ನಮ್ಗೆ ಏನಾಗಿದೆ ಅಂತಂದ್ರೆ, ಆ ಇಮ್ಯಾಜಿನೇಷನ್ ಕೆಪಾಸಿಟಿನೇ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ದುಡ್ಡು ಮಾತ್ರ ಹೆಂಗ್ ಮಾಡೋದು ಅಂತ ನಾವು ತುಂಬಾನೇ ಯೋಚನೆ ಮಾಡ್ತೀವಿ. ಸೊ ಇದನ್ನೆಲ್ಲ ಬಿಟ್ಟುಬಿಟ್ಟು ನಾವು ಕೂಡ ತಿರ್ಗಾ ಚೈಲ್ಡ್ಹುಡ್ ಗೆ ಹೋಗೋಣ. ಅಲ್ಲಿ ನಮ್ಗೆ ಬರ್ತಿರೋ ಇಮ್ಯಾಜಿನೇಷನ್ಸ್ ನ ತಿರ್ಗಾ ನಾವು ಇವಾಗ ರೀಕ್ರಿಯೇಟ್ ಮಾಡೋಣ. ನಮಗೆ ಯಾವಾಗ ಯಾವಾಗೆಲ್ಲ ಇಮ್ಯಾಜಿನೇಷನ್ಸ್ ಡೆವಲಪ್ ಆಗುತ್ತೋ ಅದ್ರ ಮೇಲೆ ನಾವು ವರ್ಕ್ ಮಾಡ್ತೀವಿ. ಸೊ ವರ್ಕ್ ಮಾಡೋದ್ರಿಂದ ನಮಗೆ ವೆಲ್ತ್ ಕೂಡ ಇನ್ಕ್ರೀಸ್ ಆಗುತ್ತೆ, ಹೆಲ್ತ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಏನೇ ಕ್ರಿಯೇಟಿವಿಟಿ ಇರಲಿ, ನೀವು ದಿನ ದಿನಾನು ಅದ್ರ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಮರೀದೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.